ಚನ್ನಪಟ್ಟಣ ಸಂಡೂರು ಶಿಗ್ಗಾವಿ ಈ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ ಇವತ್ತು ಈ ಮೂರು ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ ಈಗಾಗಲೇ ನಾವು ಚನ್ನಪಟ್ಟಣದ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಪ್ಲಸ್ ಮತ್ತೆ ಮೈನಸ್ ಬಗ್ಗೆ ಒಂದು ವಿಡಿಯೋವನ್ನ ಪಬ್ಲಿಷ್ ಮಾಡಿದೀವಿ ಈಗ ನಾವು ಯೋಗೇಶ್ವರ ಅವರ ಪ್ಲಸ್ ಮತ್ತು ನೆಗೆಟಿವ್ ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ ಮೊದಲನೆಯ ಅಂಶ ಯೋಗೇಶ್ವರ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇರುವಂತದ್ದು ಚನ್ನಪಟ್ಟಣದಲ್ಲಿ ಅದು ಯೋಗೇಶ್ವರ್ ಸ್ಥಳೀಯ ಅಭ್ಯರ್ಥಿ ಎನ್ನುವಂತದ್ದು ಯೋಗೇಶ್ವರ್ ಮೂಲತಃ ಚನ್ನಪಟ್ಟಣದವರು ಆದರೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದವರಲ್ಲ ಅವರು ಬೆಂಗಳೂರಿನ ನಿವಾಸಿ ಒಂದು ವೇಳೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದರೂ ಕೂಡ ಅವರು ಮತದಾನದ ಬಳಿಕ ಚುನಾವಣೆ ಮುಗಿದ ಬಳಿಕ ಚನ್ನಪಟ್ಟಣದಲ್ಲಿ ಜನರ ಕೈಗೆ ಸಿಗಲ್ಲ ಒಂದು ವೇಳೆ ಶಾಸಕರಾಗಿ ಎಲೆಕ್ಟ್ ಆದರೂ ಕೂಡ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಜನರ ಕೈಗೆ ಸಿಗಲ್ಲ ಮನೆ ಮಾಡ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಇಲ್ಲ ಅಂತಲ್ಲ ಆದರೆ ಅದು ಅಂದುಕೊಂಡಷ್ಟು ಸುಲಭನೂ ಅಲ್ಲ ಅದು ಕಾರ್ಯಗತ ಆಗುವಂಥದ್ದು ಕೂಡ ಡೌಟ್ ಇದೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಗೆದ್ದರೆ ಶಾಸಕರಾಗಿರುವವರ ಬಳಿ ಕ್ಷೇತ್ರದ ಸಾವಿರಾರು ಮಂದಿ ಪ್ರತಿದಿನ ಬರ್ತಾರೆ ಒಂದಲ್ಲ ಒಂದು ಕೆಲಸಕ್ಕೋಸ್ಕರ ಶಾಸಕರ ಶಿಫಾರಸಿಗೋಸ್ಕರ ಶಾಸಕರಿಂದ ಸಹಾಯಕ್ಕೋಸ್ಕರ ಅಂತಹ ಕೆಲಸವನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಶಾಸಕ ಕ್ಷೇತ್ರದಲ್ಲಿರಬೇಕು ಅವನು ಕ್ಷೇತ್ರದವನೇ ಆಗಿರಬೇಕು ಅವನು ಗೆದ್ದು ಬೆಂಗಳೂರಿಗೆ ಬಂದುಬಿಟ್ರೆ ಚನ್ನಪಟ್ಟಣದ ಮತದಾರರು ಏನು ಮಾಡಬೇಕು ಇದು ಪ್ರಮುಖವಾಗಿ ಚನ್ನಪಟ್ಟಣದಲ್ಲಿ ಚರ್ಚೆಗೆ ಒಳಗಾಗಿರುವ ಅಂಶ ನಿಖಿಲ್ ಕುಮಾರಸ್ವಾಮಿಗೆ ಹಿನ್ನಡೆಯಾಗಿರುವಂಥ ಅಂಶ ಯೋಗೇಶ್ವರ್ ಅವರಿಗೆ ಪ್ಲಸ್ ಆಗಿರುವಂಥ ಅಂಶ ಎರಡನೆಯದ್ದು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಯೋಗೇಶ್ವರ್ ಅವರು ಮಾಡಿರುವಂತಹ ಕೆಲಸಗಳು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಕೆರೆಗಳನ್ನು ತುಂಬಿಸುವುದರ ಮುಖಾಂತರ ಭಗೀರಥ ಎನ್ನುವಂತಹ ಹೆಸರನ್ನು ಯೋಗೇಶ್ವರ್ ಪಡ್ಕೊಂಡ್ರು ವಿಚಿತ್ರ ಏನು ಅಂತ ಹೇಳಿದ್ರೆ ಯೋಗೇಶ್ವರ್ ಮಾಡಿರುವಂತಹ ಕೆಲಸದ ಕ್ರೆಡಿಟನ್ನು ನಿಖಿಲ್ ಕುಮಾರಸ್ವಾಮಿ ಬಿ ಜೆ ಪಿಯ ಮುಖ್ಯಮಂತ್ರಿ ಆಗಿದ್ದಂತಹ ಡಿ ವಿ ಸದಾನಂದ ಗೌಡ ಅವರಿಗೆ ಕೊಡ್ತಾರೆ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಅವರು ಅನುದಾನ ಕೊಟ್ಟಿದ್ದರಿಂದ ಯೋಗೇಶ್ವರ್ ಕೆಲಸ ಮಾಡಿದ್ರು ಅಂತೇಳಿ ಯೋಗೇಶ್ವರ್ ಏನು ನೀರಾವರಿ ಸಚಿವರಾಗಿದ್ದರು ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆಯನ್ನು ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಇನ್ನೂ ಕೂಡ ಎಮ್ ಎಲ್ ಎ ಆಗಿಲ್ಲ ಎಂ ಪಿ ಆಗಿಲ್ಲ ಇಲ್ಲದಿದ್ದರೆ ನಿಖಿಲ್ ಕುಮಾರಸ್ವಾಮಿಗೆ ಅರ್ಥ ಆಗ್ತಾ ಇತ್ತು ಒಬ್ಬ ಶಾಸಕನಾದವನಿಗೆ ಒಬ್ಬ ಸಂಸದನಾದವನಿಗೆ ಕ್ಷೇತ್ರಕ್ಕೆ ಅನುದಾನ ತರುವಂಥದ್ದು ಎಷ್ಟು ಕಷ್ಟ ಇರುತ್ತೆ ಅಂಥೇಳಿ ಎಷ್ಟು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಅಂಥೇಳಿ ಸೊ ಯೋಗೇಶ್ವರ್ ಕ್ಷೇತ್ರದ ಶಾಸಕರಾಗಿ ಕ್ಷೇತ್ರಕ್ಕೆ ಅನುದಾನವನ್ನು ತಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ತಾವು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಈಗಲೂ ಕೂಡ ಚನ್ನಪಟ್ಟಣದಲ್ಲಿ ಜನ ಅದನ್ನು ನೆನಪಿಸಿಕೊಳ್ತಾ ಇದ್ದಾರೆ ಮೂರನೆಯದ್ದು ಎರಡು ಬಾರಿ ಶಾಸಕರಾಗಿದ್ದಂತಹ ಕುಮಾರಸ್ವಾಮಿ ಅದರಲ್ಲಿ ಅವರು 2018ರಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಯೂ ಆಗಿರ್ತಾರೆ ಕುಮಾರಸ್ವಾಮಿ ಅವರು ಒಂದು ವರ್ಷ ಆ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ಕೆಲಸ ಮಾಡಿಲ್ಲ ಕ್ಷೇತ್ರದಲ್ಲಿ ಜನ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದರು ಕ್ಷೇತ್ರದಲ್ಲಿ ಕೆಲಸ ಮಾಡಲಿಲ್ಲ ಎರಡನೆಯ ಅವಧಿಯಲ್ಲಿ ಇದ್ದಿದ್ದು ಒಂದು ವರ್ಷ ಅಷ್ಟೇ ಕುಮಾರಸ್ವಾಮಿ ಎಮ್ ಎಲ್ ಎ ಆಗಿ ಆಗಲೂ ಕೂಡ ಕೆಲಸ ಆಗಿಲ್ಲ ಇದು ಕುಮಾರಸ್ವಾಮಿ ವಿರುದ್ಧ ಇರತಕ್ಕಂಥ ಆಕ್ಷೇಪ ಕುಮಾರಸ್ವಾಮಿ ವಿರುದ್ಧದ ಆ ಸಿಟ್ಟು ಈ ಬಾರಿಯ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ನೆಗೆಟಿವ್ ಆಗಿದೆ ಯೋಗೇಶ್ವರ್ ಅವರಿಗೆ ಪ್ಲಸ್ ಆಗ್ತಾ ಇದೆ ಇನ್ನು ನಾಲ್ಕನೆಯ ಅಂಶ ಯೋಗೇಶ್ವರ್ ಆಡಳಿತ ಪಕ್ಷದ ಅಭ್ಯರ್ಥಿಯಾಗಿ ಚನ್ನಪಟ್ಟಣದಲ್ಲಿ ಎಲೆಕ್ಷನನ್ನು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸಹಜವಾಗಿ ಆಡಳಿತ ಪಕ್ಷದ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಇದೆ ಎನ್ನುವಂತಹ ಸಂದರ್ಭದಲ್ಲಿ ಮತದಾರರ ಒಲವು ಕೂಡ ಆತನ ಪರವಾಗಿಯೇ ಜಾಸ್ತಿ ವಾಲತ್ತ ಕಾರಣ ಏನು ಅಂತ ಹೇಳಿದ್ರೆ ಗೆದ್ದರೆ ಕ್ಷೇತ್ರದಲ್ಲಿ ಕೆಲಸ ಆಗುತ್ತೆ ಅಂಥೇಳಿ ಇನ್ನೂ 3 ವರ್ಷ ಬಾಕಿ ಇದೆ 2028ರ ಚುನಾವಣೆಗೆ ಇನ್ನೂ 3 ವರ್ಷ ಬಾಕಿ ಇದೆ ಸೊ 3 ವರ್ಷದಲ್ಲಿ ಕ್ಷೇತ್ರಕ್ಕೆ ಇನ್ನಷ್ಟು ಅನುದಾನ ಬರುತ್ತೆ ಇನ್ನಷ್ಟು ಯೋಜನೆಗಳು ಬರ್ತವೆ ಕ್ಷೇತ್ರದಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳಾಗ್ತವೆ ಅದು ಸಾಮಾಜಿಕ ಯೋಜನೆಗಳಿರ್ಬೋದು ಈ ಥರ ಯಾವುದೇ ಯೋಜನೆಗಳಿರ್ಬೋದು ಬರುತ್ತೆ ಎನ್ನುವಂಥ ನಿರೀಕ್ಷೆಯಲ್ಲಿ ಮತದಾರರು ಇರ್ತಾರೆ ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್ ಉಪಚುನಾವಣೆಯಲ್ಲಿ ಓಟನ್ನು ಸ್ವಿಂಗ್ ಮಾಡಲಿಕ್ಕೆ ಕಾರಣ ಆಗಬಹುದಾದಂಥ ಅಂಶ ಐದನೇ ಅಂಶ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಯೋಗೇಶ್ವರಿಗೆ ಈ ಬಾರಿಯ ಉಪಚುನಾವಣೆಯಲ್ಲಿ ವರದಾನ ಅಂದರೂ ಕೂಡ ತಪ್ಪೇನಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಮತ್ತು ಶಕ್ತಿ ಮತ್ತು ಅನ್ನಭಾಗ್ಯ ಈ 4 ಯೋಜನೆಗಳು ಖಂಡಿತವಾಗಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಮತಗಳ ಪ್ರಮಾಣವನ್ನು ತಕ್ಕ ಮಟ್ಟಿಗಾದರೂ ಖಂಡಿತವಾಗಿ ಈ ಕ್ಷೇತ್ರದಲ್ಲಿ ಹೆಚ್ಚಿಸಲಿಕ್ಕೆ ಅವಕಾಶ ಇದೆ ಅದು ಖಂಡಿತವಾಗಿಯೂ ಲೋಕಸಭಾ ಚುನಾವಣೆಯಲ್ಲಂತೂ ವರ್ಕೌಟ್ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಚನ್ನಪಟ್ಟಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮ್ಯಾಸಿವ್ ಆಗಿ ಓಟ್ ಬಂದಿತ್ತು 87,000 ಓಟುಗಳು 72,000 ಓಟು ಜಂಪ್ ಆಗಿರುವಂಥದ್ದು ಒಂದು ವರ್ಷದ ಅವಧಿಯಲ್ಲಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಒನ್ ಆಫ್ ದಿ ರೀಸನ್
ಅದು ಗ್ಯಾರಂಟಿ ಯೋಜನೆಗಳು ಸೋ ಈ ಚುನಾವಣೆಯಲ್ಲೂ ಕೂಡ ಅದು ಪ್ಲಸ್ ಆಗ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಜನಕ್ಕೂ ಇರುತ್ತೆ ಯೋಜನೆಗಳನ್ನು ಕೊಟ್ಟಿದ್ದಾರೆ ವೋಟ್ ಹಾಕಬೇಕು ಎನ್ನುವಂತ ಮನಸ್ಥಿತಿಯಲ್ಲಿ ಜನ ಕೂಡ ಇರುವ ಹೊತ್ತಲ್ಲಿ ಅದು ಯೋಗೇಶ್ವರ್ ಅವರಿಗೆ ಪ್ಲಸ್ ಪಾಯಿಂಟ್ ಆರನೇ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡಲಾಗಿದೆ ಈಗಾಗಲೇ ಬರೋಬ್ಬರಿ 300 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡಲಾಗಿದೆ 100ರಿಂದ 200ರಷ್ಟು ಮನೆಗಳನ್ನು ತಾಲೂಕಿನಲ್ಲಿ ಹಂಚಿಕೆ ಮಾಡಲಾಗ್ತಾ ಇದೆ ಪ್ರತಿ ಗ್ರಾಮ ಪಂಚಾಯತಿಗೆ 2.5 ಕೋಟಿ ರೂಪಾಯಿ ಕೊಡ್ತೀವಿ ನಮ್ಮ ಸರ್ಕಾರದ ಕಡೆಯಿಂದ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ಜನಸಂಪರ್ಕ ಜನಸ್ಪಂದನ ಸಭೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ ಎರಡು ಬಾರಿ ನಡೆಸಿರುವಂಥದ್ದು ಡಿ ಕೆ ಶಿವಕುಮಾರ್ ಜನಸ್ಪಂದನ ಸಭೆಯನ್ನು ಅದು ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಾದ ಬಳಿಕ ಸೊ ದೊಡ್ಡ ಸ್ಪಂದನೆ ಸಿಕ್ಕಿದೆ ಅಲ್ಲಿ ಸೊ ಇದು ಖಂಡಿತವಾಗಿಯೂ ಈ ಉಪಚುನಾವಣೆಯಲ್ಲಿ ಪ್ರಭಾವವನ್ನು ಬೀರುತ್ತೆ ಏಳನೆಯ ಅಂಶ ಯೋಗೇಶ್ವರ್ಗೆ ಸಂಬಂಧಪಟ್ಟಂಥ ಅವರ ನಿಷ್ಠ ಮತಗಳೇನಿದೆ ಅವು ಎಲ್ಲೂ ಕೂಡ ಈಗ ವಿಭಜನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅವು ಎಗೇನ್ ಅವ್ರ ಜೊತೆಗೇನೆ ಅವು ಅಗೇನ್ ಅವರ ಜೊತೆಗೇನೆ ಅವರು ಎಲ್ಲಿ ಹೋಗಿದ್ದಾರೆ ಅಂದರೆ ಕಾಂಗ್ರೆಸ್ಗೆ ಏನು ಹೋಗಿದ್ದಾರೆ ಅಲ್ಲಿಗೆ ಅದು ಈಗ ಟಿಲ್ಟ್ ಆಗುತ್ತೆ ಕಳೆದ ವರ್ಷ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ 85,000 ಮತಗಳನ್ನು ಪಡೆದಿದ್ದರು 85,000 ಮತಗಳನ್ನು ಪಡೆದಿದ್ದರು ಸೊ ಅದು ಯೋಗೇಶ್ವರ್ ಅವರಿಗೆ ಈ ಬಾರಿ ಮತ್ತೆ ಪ್ಲಸ್ ಆಗ್ತಾ ಇದೆ ಒಕ್ಕಲಿಗ ಮತಗಳು ಈ ಬಾರಿ ಸ್ವಲ್ಪ ಕಾಂಗ್ರೆಸ್ನ ಕಡೆಗೆ ಟಿಲ್ಟ್ ಆಗ್ಬೋದು ಇದಕ್ಕೆ 3 ಫ್ಯಾಕ್ಟರ್ ಇರುವಂಥದ್ದು ಒಂದು ಅಭ್ಯರ್ಥಿ ಯೋಗೇಶ್ವರ್ ಒಕ್ಕಲಿಗ ಹೇಗೆ ನಿಖಿಲ್ ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಅದೇ ರೀತಿ ಯೋಗೇಶ್ವರ್ ಕೂಡ ಒಕ್ಕಲಿಗ ಎರಡನೆಯದ್ದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅಣ್ಣ ತಮ್ಮಂದರು ಇಬ್ಬರೂ ಕೂಡ ಚನ್ನಪಟ್ಟಣದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಬೈ ಎಲೆಕ್ಷನ್ ಟಾರ್ಗೆಟ್ ಮಾಡಿಕೊಂಡು ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದ್ದಾರೆ ಅದು ಎರಡನೆಯ ಅಂಶ ಮೂರನೆಯ ಅಂಶ ಏನು ಅಂತ ಹೇಳಿದ್ರೆ ಬಿ ಜೆ ಪಿಯ ಶಾಸಕ ಮುನಿರತ್ನ ನಾಯ್ಡು ಒಕ್ಕಲಿಗ ಮಹಿಳೆಯರ ಬಗ್ಗೆ ಅವಾಚ್ಯವಾಗಿ ಮಾತಾಡ್ತಾನೆ ಅವಾಚ್ಯವಾಗಿ ಅತ್ಯಂತ ಕೆಟ್ಟದಾಗಿ ಮಾತಾಡ್ತಾನೆ ಆ ಅಂಶವನ್ನು ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಒಕ್ಕಲಿಗರ ಮನೆ ಮನೆಗಳಿಗೆ ತಲುಪಿಸ್ತಾ ಇದೆ ಈಗ ಎಲೆಕ್ಷನ್ನ ಕೊನೆಯ ಹಂತದಲ್ಲಿ ಮುನಿರತ್ನ ವಿಚಾರದಲ್ಲಿ ಕುಮಾರಸ್ವಾಮಿಯವರು ತುಟಿಕ್ ಪಿಟಿಕ್ ಅನ್ನಲಿಲ್ಲ ಒಕ್ಕಲಿಗ ಮಹಿಳೆಯರ ಬಗ್ಗೆ ಮುನಿರತ್ನ ತುಂಬ ಕೆಟ್ಟದಾಗಿ ಅವಾಚ್ಯವಾಗಿ ಅಶ್ಲೀಲವಾಗಿ ಕಚಡಾ ರೀತಿಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ತುಟಿಕ್ ಪಿಟಿಕ್ ಅಂದಿರಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಕುಮಾರಸ್ವಾಮಿಗೆ ಅವರ ಮಗನ ಸಿನಿಮಾ ತೆಗೆದಿದ್ದು ಕುರುಕ್ಷೇತ್ರದಲ್ಲಿ ಚಾನ್ಸ್ ಕೊಟ್ಟಿದ್ದು ಇದೇ ಮುನಿರತ್ನ ಹೀಗಾಗಿ ಲಾಭ ಲೆಕ್ಕಾಚಾರ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿದ್ದಂತಹ ಕುಮಾರಸ್ವಾಮಿ ಅವರ ಸಂಬಂಧಿ ಸಿ ಎನ್ ಬಾಲಕೃಷ್ಣ ತುಟಿಕ್ ಪಿಟಿಕ್ ಅಂದಿರಲಿಲ್ಲ ಆದರೆ ಕುಮಾರಸ್ವಾಮಿ ವಿಚಾರದಲ್ಲಿ ಒಕ್ಕಲಿಗ ಸಂಘದ ಅಧ್ಯಕ್ಷ ಸಿ ಎನ್ ಬಾಲಕೃಷ್ಣ ಪ್ರೆಸ್ ಸ್ಟೇಟ್ಮೆಂಟನ್ನು ಬಿಡ್ತಾರೆ ಐ ಜಿ ಪಿ ಚಂದ್ರಶೇಖರ್ ವಿರುದ್ಧ ಇದು ಕುಮಾರಸ್ವಾಮಿ ಲೆಕ್ಕಾಚಾರಗಳು ಸೊ ಸಮುದಾಯದ ಮಹಿಳೆಯರ ಬಗ್ಗೆ ತಮ್ಮ ಮಿತ್ರಪಕ್ಷದ ಒಬ್ಬ ಶಾಸಕ ಮಾತಾಡಿದಂಥ ಅತ್ಯಂತ ಕೆಟ್ಟ ಮಾತು ಕಜಡಾ ಮಾತು ಯಾವ ಸಮುದಾಯ ಕೂಡ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾವ ಸ್ವಾಭಿಮಾನಿ ಸಮುದಾಯ ಕೂಡ ಅಂಥ ಮಾತುಗಳನ್ನು ಕ್ಷಮಿಸೋಕ್ಕೂ ಸಾಧ್ಯ ಇಲ್ಲ ಅಂಥ ಮಾತನ್ನು ಮುನಿರತ್ನ ಆಡಿದ್ದಾನೆ ಬಟ್ ಕುಮಾರಸ್ವಾಮಿ ಸುಮ್ಮನಿದ್ರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಆಕ್ರೋಶಭರಿತರಾಗಿ ಅದನ್ನು ತುಂಬ ಕಟುವಾಗಿ ಖಂಡನೆ ಮಾಡಲಿಲ್ಲ ಅವರು ಮೃದುವಾಗಿ ನಯ ನಾಜುಕಾಗಿ ಜಾರ್ಕೊಂಡ್ರು ಸಿ ಎನ್ ಮಂಜುನಾಥ್ ಕಾರಣ ಏನು ಅಂತ ಹೇಳಿದ್ರೆ ಸಿ ಎನ್ ಮಂಜುನಾಥ್ಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎಲೆಕ್ಷನ್ ಗೆಲ್ಲಲಿಕ್ಕೆ ಹೆಲ್ಪ್ ಮಾಡಿದ್ದು ಮುನಿರತ್ನ ಸೊ ಎಲ್ಲ ಲಾಭ ಲೆಕ್ಕಾಚಾರಗಳು ದೇವೇಗೌಡ ಕುಟುಂಬದ ಲಾಭ ಲೆಕ್ಕಾಚಾರ ಏನಿತ್ತು ಅಲ್ಲಲ್ಲೇ ಅಡ್ಜಸ್ಟ್ ಮಾಡ್ಕೋಬಿಟ್ರು ಸೊ ಇದು ಕೂಡ ಯೋಗೇಶ್ವರ್ಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿಗೆ ಮೈನಸ್ ಆಗ್ತಾ ಇದೆ 9ನೇ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಆಪರೇಷನ್ ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆಯ ಹೊತ್ತಿನಲ್ಲಿ ಶುರುವಾಗಿತ್ತು ಆಪರೇಷನ್ ಕಾಂಗ್ರೆಸ್ಸು ಬಟ್ ವಿಧಾನಸಭಾ ಚುನಾವಣೆಯ ಬಳಿಕ ಆಪರೇಷನ್ ಕಾಂಗ್ರೆಸ್ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತು ಚನ್ನಪಟ್ಟಣ ನಗರಸಭೆಯ 13 ಮಂದಿ ಜೆ ಡಿ ಎಸ್ ಸದಸ್ಯರು ಜೊತೆಗೆ ಬಿ ಜೆ ಪಿಯ ಕೌನ್ಸಿಲರ್ಗಳು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಿ ಜೆ ಪಿಯಿಂದಲೂ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಜೆ ಡಿ ಎಸ್ನಿಂದಲೂ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಮಾಜಿ ಶಾಸಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಸೊ ತಳಮಟ್ಟದಲ್ಲೇ ಕಾಂಗ್ರೆಸ್ ತನ್ನ ಶಕ್ತಿಯನ್ನು ವರ್ಧಿಸಿಕೊಳ್ಳುವ ಸಲುವಾಗಿ ಆಪರೇಷನ್ ಕಾಂಗ್ರೆಸ್ಸನ್ನು ನಡೆಸಿದೆ ಇದು ಜೆ ಡಿ ಎಸ್ಗೆ ಹೊಡೆತ ಜೆ ಡಿ ಎಸ್ಸು ಕಾಂಗ್ರೆಸ್ ನಡೆಸಿರುವಂಥ ಆಪರೇಷನ್ಗೆ ಪರ್ಯಾಯವಾಗಿ ದೊಡ್ಡ ಮಟ್ಟದ ಆಪರೇಷನನ್ನು ಮಾಡಲಿಕ್ಕೆ ಕುಮಾರಸ್ವಾಮಿ ಕೈಯಲ್ಲಿ ಚನ್ನಪಟ್ಟಣದಲ್ಲಿ ಆಗಿಲ್ಲ ಹಾಗೇ ಇಲ್ಲ
ಎಲ್ಲೋ ಎರಡು ಮೂರು ಜನ ಬಂದು ಸೇರ್ಪಡೆ ಆಗಿದ್ದು ಬಿಟ್ಟರೆ ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ನಡೆಸಿದಂಥ ಆಪರೇಷನ್ಗೆ ಟಕ್ಕರ್ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಹಿನ್ನಡೆ, ಯೋಗೇಶ್ವರ್ಗೆ ಪ್ಲಸ್ ಪಾಯಿಂಟ್. ಇನ್ನು ಆಗಲೇ ಹೇಳ್ತಾ ಇದ್ವಿ ನಾವು, ಒಂದೇ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಮತಗಳ ಪ್ರಮಾಣ 72,000 ಹೆಚ್ಚಳಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಅಂದರೆ ಕಳೆದ ವರ್ಷ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ 15,000 ಮತಗಳನ್ನು ಪಡೆದಿತ್ತು. ಬಟ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಡೆದಂಥ ಚುನಾವಣೆಯಲ್ಲಿ ಚನ್ನಪಟ್ಟಣ ವಿಧಾನಸಭೆಗೆ ಸೀಮಿತವಾಗಿ ಕಾಂಗ್ರೆಸ್ನ ಒಟ್ಟು ಮತಗಳ ಪ್ರಮಾಣ 87,000 ಏರಿಕೆಯಾಗಿತ್ತು. ಅಂದರೆ ಬರೋಬ್ಬರಿ 72,000 ಮತಗಳು ಜಾಸ್ತಿ ಆಗಿರುವಂಥದ್ದು, ಕಾಂಗ್ರೆಸ್ನ ಮತಗಳು ಜಾಸ್ತಿ ಆಗಿರುವಂಥದ್ದು. ಅದು ಈಗ ಅಗೇನ್ ಉಪಚುನಾವಣೆಯಲ್ಲಿ ಅದು ಇನ್ನಷ್ಟು ಪುಷ್ ಕೊಡುತ್ತೆ ಕಾಂಗ್ರೆಸ್ಗೆ. 11ನೆಯ ಪಾಯಿಂಟು, ನಿಖಿಲ್ ಕುಮಾರಸ್ವಾಮಿಗೆ ಅಪ್ಪ ಮತ್ತು ಅಜ್ಜನ ಹಿನ್ನೆಲೆಯನ್ನು ಬಿಟ್ಟರೆ ಬೇರೆ ಯಾವ ಹಿನ್ನೆಲೆಯೂ ಇಲ್ಲ, ಯಾವ ಹಿನ್ನೆಲೆಯೂ ಇಲ್ಲ. ಯಾವ ಕಾರಣಕ್ಕೂ ಕೂಡ ನನಗೆ ಓಟ್ ಹಾಕಲೇಬೇಕು ಅಂತೇಳಿ ಕನ್ವಿನ್ಸ್ ಮಾಡುವ ಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಲ್ಲ. ಅನ್ಲೆಸ್ ಅಪ್ಪ ಮತ್ತು ಅಜ್ಜ ಅಷ್ಟೇ. ಅಪ್ಪ ನನ್ನ ಗೆಲ್ಲಿಸಿದ್ರೆ ನನ್ನನ್ನು ಗೆಲ್ಲಿಸಿ, ಅಜ್ಜನಿಗೆ ಬೇಜಾರಾಗುತ್ತೆ, ಅಜ್ಜ ಕಣ್ಣೀರಾಗ್ತಾರೆ, ನಾನು ದೇವೇಗೌಡ ಮೊಮ್ಮಗನಾಗಿ ಹುಟ್ಟಿದ್ದೆ ತಪ್ಪ, ಕುಮಾರಸ್ವಾಮಿ ಮಗನಾಗಿ ಹುಟ್ಟಿದ್ದೆ ತಪ್ಪ, ದೇವೇಗೌಡ ಕುಟುಂಬದಲ್ಲಿ ಹುಟ್ಟಿದ್ದೆ ತಪ್ಪ, ಈ ರೀತಿಯಾದಂತಹ ನಾಟಕಗಳನ್ನು ಬಿಟ್ಟರೆ ನಿಖಿಲ್ ಕುಮಾರಸ್ವಾಮಿಗೆ ಚನ್ನಪಟ್ಟಣದಲ್ಲಿ ಓಟನ್ನು ಕೇಳಲಿಕ್ಕೆ ಯಾವುದೇ ರೀತಿಯಾದಂತಹ ಪಾಸಿಟಿವ್ ಅಂಶಗಳಿಲ್ಲ, ಯಾವುದೇ ರೀತಿಯಾದಂತಹ ಪಾಸಿಟಿವ್ ಅಂಶಗಳಿಲ್ಲ. 12ನೆಯ ಪಾಯಿಂಟು, ಮುಸ್ಲಿಂ ಮತದಾರರು ಈ ಬಾರಿ ಕಂಪ್ಲೀಟ್ಲಿ ಜೆ ಡಿ ಎಸ್ನಿಂದ ದೂರ ಹೋಗ್ಬೋದು. ಕಳೆದ ಬಾರಿ ಆದರೆ ಜೆ ಡಿ ಎಸ್ನಲ್ಲಿ ಸಿ ಎಂ ಇಬ್ರಾಹಿಂ ಇದ್ದರು, ಕುಮಾರಸ್ವಾಮಿ ಬೆನ್ನಿಗೆ ನಿಂತಿದ್ದರು, ಅದು ಕುಮಾರಸ್ವಾಮಿಗೆ ಚನ್ನಪಟ್ಟಣದಲ್ಲೂ ಲಾಭ ಆಯಿತು. ಬಟ್ ಗೆದ್ದಾದ ಬಳಿಕ ಏನು ಮಾಡಿದ್ರು ಕುಮಾರಸ್ವಾಮಿ, ಮುಸ್ಲಿಮರು ಓಟೇ ಬೇಡ ಅಂತ ಹೇಳಿಬಿಟ್ರು. ನನಗೆ ಮುಸ್ಲಿಮರು ಓಟೇ ಬೇಡ, ಮುಸ್ಲಿಮರನ್ನು ನಂಬ್ಕೊಂಡು ನಾನು ರಾಜಕಾರಣನೇ ಮಾಡ್ತಾ ಇಲ್ಲ ಅಂತೇಳಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟರು. ಅದು ಈ ಬಾರಿ ಉಪಚುನಾವಣೆಯಲ್ಲಿ ಮಗನಿಗೆ ಹೊಡೆತವನ್ನು ಕೊಡ್ತಾ ಇದೆ, ನಿಖಿಲ್ ಕುಮಾರಸ್ವಾಮಿಗೆ ಹೊಡೆತವನ್ನು ಕೊಡ್ತಾ ಇದೆ. ಸೊ ಇಷ್ಟು ಅಂಶಗಳು ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಯೋಗೇಶ್ವರ್ಗೆ ಪ್ಲಸ್ ಪಾಯಿಂಟ್ ಆಗಿ ಕಾಣಬಹುದು. ನೆಗೆಟಿವ್ ಆಗಿ ಕಾಣಬಹುದಾದಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ, ಯೋಗೇಶ್ವರ್ ಅವರು ಮತ್ತೆ ಪಕ್ಷಾಂತರ ಮಾಡಿದ್ದಾರೆ ಅಂತೇಳಿ. ಬಟ್ ಅದನ್ನು ಕುಮಾರಸ್ವಾಮಿ ಜಸ್ಟಿಫಿಕೇಶನ್ ಮಾಡ್ಕೊಳ್ಳೋಕ್ಕಾಗಲ್ಲ, ಕುಮಾರಸ್ವಾಮಿ ಅವರಿಗೆ ಅದನ್ನು ಜಸ್ಟಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಯಾವುದೇ ನೈತಿಕತೆಯೂ ಇಲ್ಲ. ಕಾರಣ ಏನು ಅಂತೇಳಿದ್ರೆ, ಕಳೆದ ವರ್ಷ ಎಲ್ಲ ಬಿ ಜೆ ಪಿಗೆ ಬಾಯಿ ತುಂಬ ಬೈಕೊಂಡು, ಮೋದಿಗೆ ಬಾಯಿ ತುಂಬ ಬೈಕೊಂಡು ಓಡಾಡ್ತಿದ್ದ ಅಪ್ಪ ಮತ್ತು ಮಗ ಈಗ ಅದೇ ಮೋದಿ ಅದೇ ಬಿ ಜೆ ಪಿಯನ್ನು ಹೊಗಳ್ಕೊಂಡು ಎಷ್ಟು ಮಟ್ಟಿಗೆ ಹೊಗಳ್ತಿದ್ದಾರೆ ಅಂತ ಹೇಳಿದ್ರೆ ಬಿ ಜೆ ಪಿ ಅವರಿಗೇ ನಾಚಿಕೆ ಆಗಬೇಕು. ಅದಕ್ಕಿಂತ ಜಾಸ್ತಿ ಹೊಗಳ್ತಾ ಇದ್ದಾರೆ ಅಪ್ಪ ಮತ್ತು ಮಗ, ಜೊತೆಗೆ ತಾತ ಕೂಡ. ಸೊ ಆ ಹಿನ್ನೆಲೆಯಲ್ಲಿ ಸ್ವಯಂ ಲಾಭಕ್ಕಾಗಿ, ಕುಟುಂಬದ ಲಾಭಕ್ಕಾಗಿ ಸಿದ್ಧಾಂತವನ್ನೇ ಬದಲಾಯಿಸ್ಕೊಂಡು, ಇಡೀ ಪಕ್ಷದ ಸಿದ್ಧಾಂತ, ಕುಮಾರಸ್ವಾಮಿ ಒಬ್ಬರ ನಡೆಯಲ್ಲ, ನಿಖಿಲ್ ಕುಮಾರಸ್ವಾಮಿ ಒಬ್ಬರಲ್ಲ, ದೇವೇಗೌಡ ಒಬ್ಬರಲ್ಲ, ದೇವೇಗೌಡ ಕುಟುಂಬ ಅಂದರೆ ಇಟ್ ಈಸ್ ಜೆ ಡಿ ಎಸ್ನ ಸಿದ್ಧಾಂತ ಅಂಥೇಳಿ. ಸೊ ಒಂದು ಪಕ್ಷದ ಸಿದ್ಧಾಂತವನ್ನೇ ಕುಟುಂಬದ ಲಾಭಕ್ಕೋಸ್ಕರ ಉಲ್ಟಾ ಪಲ್ಟಾ ಮಾಡಿದಂಥವ್ರು, ತಿರುಗುಮುರುಗು ಮಾಡಿದಂಥವ್ರು ದೇವೇಗೌಡ ಫ್ಯಾಮಿಲಿ. ಸೊ ಹಾಗಾಗಿ ಈ ಪಕ್ಷಾಂತರದ ಆರೋಪಗಳು ಈ ಉಪಚುನಾವಣೆಯಲ್ಲಿ ಅಷ್ಟರ ಮಟ್ಟಿಗೆ ವರ್ಕೌಟ್ ಆಗುವಂಥದ್ದು ಕಷ್ಟ. ಸೊ ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಕಂಪೇರ್ ಮಾಡಿದ್ರೆ ಯೋಗೇಶ್ವರ್ಗೆ ಪಕ್ಷಾಂತರದ ಒಂದು ವಿಷಯ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆದರೆ ಆಗಬಹುದು, ಇಲ್ಲದಿದ್ದರೆ ಅದು ಇಲ್ಲ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಅಂಶಗಳು ಕೂಡ ಯೋಗೇಶ್ವರ್ಗೆ ಚನ್ನಪಟ್ಟಣದಲ್ಲಿ ನೆಗೆಟಿವ್ ಆಗ್ತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಬಳಿ ಇರುವಂಥ ಅಸ್ತ್ರ ಅದೊಂದೇ, ಕುಮಾರಸ್ವಾಮಿ ಬಳಿ ಇರುವಂಥ ಅಸ್ತ್ರ ಅದೊಂದೇ, ದೇವೇಗೌಡ ಬಳಿ ಇರುವಂಥ ಅಸ್ತ್ರ ಅದೊಂದೇ. ಯೋಗೇಶ್ವರ್ಗೆ ಟಿಕೆಟ್ ಕೊಡ್ತಾ ಇದ್ವಿ, ಯೋಗೇಶ್ವರ್ ನಮ್ಮ ಮಾತು ಕೇಳದೆ ಕಾಂಗ್ರೆಸ್ಸಿಗೆ ಹೋದರು, ನಮಗೆ ಮೋಸ ಮಾಡಿದ್ರು ಎನ್ನುವಂಥದ್ದು ಬಿಟ್ಟರೆ ಯೋಗೇಶ್ವರ್ ವಿರುದ್ಧ ಇವರಿಗೆ ಓಟ್ ಹಾಕಬೇಡಿ ಅಂತ ಹೇಳಲಿಕ್ಕೆ ಅಜ್ಜನ ಕೈಯಲ್ಲೂ ಅಸ್ತ್ರ ಇಲ್ಲ, ಅಪ್ಪನ ಕೈಯಲ್ಲೂ ಅಸ್ತ್ರ ಇಲ್ಲ, ಮೊಮ್ಮಗನ ಕೈಯಲ್ಲೂ ಕೂಡ ಯಾವುದೇ ಅಸ್ತ್ರಗಳಿಲ್ಲ.